कर्नाटक राज्य जातीय जनगणति वरदिया निन्ने दिन माननीय जयप्रकाश हेगडे मुख्यमंत्री को नोड़े जाति जनगणतिया हेसरिनल्लि कांग्रेस इडी समाजवन्नु छिद्र माड्ता इरोदु स्पष्टवागि काण्ता इदे। एल्लरू कूड नाने जातीय नायक अंदंत प्रतिबिंब पडेयोदिक्कल्लि साकष्टु प्रयत्नवन्नु माडि इडी समाजदल्लि गोंदलवन्नु निर्माण माडिदारे। मान्य सिद्धरामय्यनवरु इन्नु मुंदिन चुनावणेयन्नु निल्लल्ल अंत ईगागले घोषणे माडिरोदरिंद अवरु हिंदुळिद वर्गद नायक नानु नानेने जाति जनगणति वरदियन्न स्वीकार माडिद्दु अन्नंत ओंदु हेग्गळिके पडिबेकु अन्नंत प्रयत्नदल्लि ಅವರು ಮುಂದಿದ್ದಾರೆ ಇವತ್ತು। ಅದೇ ರೀತಿ ಕಾಂಗ್ರೆಸ್ ನಲ್ಲಿರುವಂತ ಅನೇಕ ನಾಯಕರು ನಾವೇ ಲಿಂಗಾಯತ ನಾಯಕರುಗಳು ಅಂತ ಹೇಳಿ ನೇರವಾಗಿ ಜಾತಿ ಜನಗಣತಿಯ ವರದಿಯನ್ನ ಬೇರೆ ಬೇರೆ ಕಾರಣಗಳಿಂದ ಅದನ್ನು ವಿರೋಧ ಮಾಡುತ್ತಾ ಇದ್ದಾರೆ। ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಮನೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹವನ್ನು ಮಾಡಿ ಶಾಸಕರದು ಮಂತ್ರಿಗಳದು ನಾವು ಒಕ್ಕಲಿಗರ ನಾಯಕರು ಅಂತ ತೋರಿಸೋದಕ್ಕೆ ಪ್ರಯತ್ನ ನಡೆಸುತ್ತಾ ಇದ್ದಾರೆ। ಒಟ್ಟಾರೆ ಜಾತಿ ಜನಗಣತಿಯ ಅಸ್ತ್ರವನ್ನ ಬಳಸಿಕೊಂಡು ರಾಜಕೀಯ ಲಾಭ ಮಾಡಬೇಕು ಅಂತ ಪ್ರಯತ್ನವನ್ನ ಕಾಂಗ್ರೆಸ್ ಒಂದು ಕಡೆ ನಡೆಸುತ್ತಾ ನೇರವಾಗಿ ಇಡಿ ಸಮಾಜವನ್ನ ಛಿದ್ರ ಛಿದ್ರ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ। ಕಾನೂನು ತಜ್ಞರು ಮನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬಹಳ ಸರಿ ಪ್ರಸ್ತಾಪ ಮಾಡುತ್ತಾರೆ। ಅವರು ಈ ಜಾತಿ ಜನಗಣತಿಯನ್ನ ಮಾಡಬೇಕಾದವರು ಯಾರು ಅಂತಂದ್ರೆ ಅವರು ಸ್ಪಷ್ಟ ಮಾಡಬೇಕು। ಈಗ ಇದು ಕೇಂದ್ರ ಸರ್ಕಾರ ಮಾಡಬೇಕಾದಂತ ಕೆಲಸ, ಇದು ರಾಜ್ಯ ಸರ್ಕಾರದ ಅಲ್ಲ। ಇದು ಗೊತ್ತಿದ್ರೂ ಕೂಡ 150 ರಿಂದ 200 ಕೋಟಿ ರೂಪಾಯಿನಷ್ಟು ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ। ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ। ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।